ಇವತ್ತು ವಿ ಸೋಮಣ್ಣ ಅವರು ಒಂದು ಮಾತನ್ನ ಹೇಳಿದ್ದು, ಪ್ರತಾಪ್ ಸಿಂಹ ಅವರನ್ನ ಸೋಮಣ್ಣ ಅವರು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ ಅಂತ ಒಂದಷ್ಟು ಪ್ರಶ್ನೆ ಹಾಕೊಳ್ಳಂಗಾಯ್ತು. ಮಾತನಾಡ್ತಾ ಅವ್ರು ಹೇಳದಂತ ಮಾತಿದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ದಸರಾ ಆಚರಣೆ ವೇಳೆ ಎಲ್ಲರ ಸಹಕಾರವನ್ನ ನಾನು ಪಡೆದಿದ್ದೆ. ಸಿದ್ದರಾಮಯ್ಯನವರಿಗೂ ಕೂಡ 3-4 ಬಾರಿ ಕರೆ ಮಾಡಿದ್ರಂತೆ. ಯಾರು? ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಸಚಿವ ರೇವಣ್ಣ ಅವರು, ಸಚಿವ ವಿ ಸೋಮಣ್ಣ ಅವರು. ಈ ದಸರಾಕ್ ಸಂಬಂಧಪಟ್ಟಂತೆ ಎಲ್ಲ ನಿನ್ನೆ ತನಕ ಕೂಡ ಬಹಳ ಬ್ಯುಸಿ ಆಗಿದ್ರು, ಬಹಳ ಓಡಾಡಿದ್ರು ಇನ್ಫ್ಯಾಕ್ಟ್. ಹೌದು. ಆಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರಂತೆ, ಪ್ರತಾಪ್ ಸಿಂಹ ಬುದ್ಧಿವಂತ ಇದ್ದಾನೆ, ಸ್ವಲ್ಪ ಹುಷಾರಾಗಿರು, ಅಷ್ಟು ಸುಲಭಕ್ಕೆ ಅವನು ನಂಬಕ್ ಹೋಗ್ಬೇಡ ಅಂತ ಸಲಹೆ ಕೊಟ್ರಂತೆ. ಯಾರಿಗೆ? ವಿ ಸೋಮಣ್ಣ ಅವರಿಗೆ. ಸಿದ್ದರಾಮಯ್ಯನವರು ನನಗೆ ಈ ಥರದೊಂದು ಸಲಹೆ ಕೊಟ್ಟಿದ್ರು. ಆಮೇಲೆ ದಸರಾ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇದೆಲ್ಲ ಮುಂದುವರ್ಸ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರಂತೆ. ಹೇಳ್ತಾ ಹೇಳ್ತಾ ಪ್ರತಾಪ್ ಸಿಂಹ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹುಷಾರಾಗಿರು, ನಂಬಕ್ ಹೋಗ್ಬೇಡ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು 2-3 ಸಾರಿ ಫೋನ್ ಮಾಡಿದ್ರು. ನಾನೇ ತೀಟೆಗೆ ಒಂದೊಂದು ಸಾರಿ ಮಾಡ್ತಾನೆ ಇರುವೆ, ಆಮೇಲೆ ಅವರು ಮಾಡೋರು ನಾನೇ ಮಾಡಿದೆ. ನಾವೆಲ್ಲ ಒಟ್ಟಿಗೆ ಇದ್ದಾರಲ್ಲ, ಒಂದೊಂದು ಸಾರಿ ತೀಟೆ ಮಾಡುವೆ. ನಮಗೇನು ನನಗೆ ಅನಿಸೋದಿಲ್ಲ ಅವ್ರ ಹತ್ರ ಮಾತಾಡಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ. ಏ ಇಲ್ಲ ಕಣ್ಬಿಡ ಸೋಮಣ್ಣ, ಈ ಕ್ಲಾಸ ಮಾಡ್ತಾ ಇದೆಯಾ? ಆದರೆ ಆ ಚಾಮುಂಡಿದ ಎತ್ತದಾಗ ನನಗನ್ನಿಸ್ತು ನೀನೇನೋ ಅನ್ಯಾಯ ಮಾಡ್ತೀಯ ಅಂತ ಇದ್ದೆ. ನೀನು ನಿಜವಾಗ ಅನ್ಯಾಯ ಮಾಡ್ತಾ ಇಲ್ಲ. ಅವ್ರು ಇನ್ನೊಂದು ಮಾತು ಹೇಳಿದ್ರು, ನಿಮ್ಮ ಪ್ರತಾಪ್ ಸಿಂಹ ಇದ್ದಾನಲ್ಲ, ಬಲು ಹುಷಾರಿದ್ದಾನೆ, ಬಲೇ ಬುದ್ಧಿವಂತ ಅವನೇ, ಅವನು ಸುಲಭವಾಗಿ ನಂಬೇಡ ನೀನು. ಇವಾಗ ಹೇಳ್ತಾರೆ ಇಲ್ಲ ಇಲ್ಲ ಐ ಕ್ಲಾಸ ಮಾಡ್ತಾ ಇದ್ದೀರಿ, ಇಷ್ಟೇ ಮನುಷ್ಯನಿಗೆ ಬೇಕಾಗಿರೋದು, ಬೇರೆ ಏನೇನು ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಈ ನಂಬಿಕೆ ಇದೆಯಲ್ಲ, ಇದನ್ನು ಉಳಿಸ್ಕೊಂಡ್ರೆ ದೇವರು ಕೂಡ ಎಲ್ಲ ಒಂದು ಕಡೆ ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ. ಓಕೆ, ದಿಲೀಪ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದಿಲೀಪ್, ಹಾಗಾದ್ರೆ ಸೋಮಣ್ಣ ಅವ್ರು ತಮ್ಮ ಮನಸ್ಸಲ್ಲಿ ಇರೋದು ಹೇಳಿದ್ದ, ನಂಬಕ್ ಹೋಗ್ಬೇಡ ಬಹಳ ಹುಷಾರಾಗಿದ್ದಾರೆ ಅಂತೇಳಿ, ಅಥವಾ ಸಿದ್ದರಾಮಯ್ಯನವ್ರು ಹಿಂಗೆ ಹೇಳಿದ್ರು ಅನ್ನೋದನ್ನ ನೇರ ನೇರವಾಗಿ ಕನ್ವೆ ಮಾಡಿದ್ದ, ಏನ್ ಕತೆ ದಿಲೀಪ್? ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ರು, ಏನು ದಸರಾ ಯಶಸ್ವಿ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಲ್ರಿಗೂ ಧನ್ಯವಾದವನ್ನ ಕಲ್ಪಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ನಾನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ದಸರಾವನ್ನ ನಡೆಸಿದ್ದೇನೆ. ಸಿದ್ದರಾಮಯ್ಯನವರಿಗೂ ಕೂಡ ನಾನು 2-3 ಬಾರಿ ಕರೆ ಮಾಡಿದ್ದೆ, ಅವರು 2-3 ಬಾರಿ ಕರೆ ಮಾಡ್ತಾ ಇದ್ದೆ ಮಾಡ್ತಿದ್ರು. ಮತ್ತೆ ನಾನು ಸೀಟೆ ಮಾಡೋದಕ್ಕೋಸ್ಕರ ಮತ್ತೆ ಮತ್ತೆ ಕರೆ ಮಾಡ್ತಾ ಇದ್ದೆ. ಈ ಒಂದು ಸಂದರ್ಭದಲ್ಲಿ ಅವರು ನನಗೆ ಸಿದ್ದರಾಮಯ್ಯನವರು ಹೇಳಿದ್ರು, ಸಂಸದ ಪ್ರತಾಪ್ ಸಿಂಹ ಬುದ್ಧಿವಂತನಿದ್ದಾನೆ, ಅವನು ನಂಬಬೇಡ ಅನ್ನುವಂತ ತಾಟಿಯಲ್ಲಿ ಹೇಳಿದ್ರು. ಏನೋ ಇದನ್ನ ತಮಾಷೆಯಾಗಿ ಹೇಳಿದ್ರು. ಮತ್ತೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆ ಪಕ್ಕದಲ್ಲಿ ಕೂತಿದ್ದು ಇದನ್ನ ತಮಾಷೆಯಾಗಿ ಅವ್ರಿಗೂ ಕೂಡ ಕನ್ವೆ ಮಾಡುವಂತ ಆ ಕೆಲಸವನ್ನ ಮಾಡಿದ್ರು. ಮತ್ತೆ ಓಕೆ, ಥ್ಯಾಂಕ್ ಯು ದಿಲೀಪ್.